ಕತ್ತಿ ಸಿಕ್ತಕ್ಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ, ಅವರಿಗೆ ಸ್ವಲ್ಪೀತಿ ಶುರುವಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭೀತಿ ಶುರುವಾಗಿದೆ. ಆ ಭೀತಿಯಿಂದ ರಾಜಕೀಯ ಪಕ್ಷವನ್ನು ನಿಷ್ಕ್ರಿಯಗೊಳಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಭ್ಯರ್ಥಿಗೆ ಸಹಾಯ ಮಾಡಬಾರ್ದು, ಪ್ರವಾಸ ಮಾಡಬಾರ್ದು, ಚುನಾವಣಾ ಪ್ರಚಾರ ಮಾಡಬಾರ್ದು, ಪ್ರಚಾರ ಸಾಮಗ್ರಿಗಳನ್ನ ಅಭ್ಯರ್ಥಿಗಳಿಗೆ ಕೊಡಬಾರ್ದು, ಇವೆಲ್ಲವನ್ನು ಕೂಡ ನಿರ್ಬಂಧ ಇರತಕ್ಕ ಮಾಡಬೇಕಾದ್ರೆ ಅಕೌಂಟ್ ಸೀಸ್ ಮಾಡಬೇಡ, ಒಂದು ಪೈಸರ ಇದೆಯಿಂದ ಮಾಡಬೇಡ. ಅದೇ ಬಿಜೆಪಿಗೆ ಎಷ್ಟು ಬಾಂಡ್ಗಳ ಮೂಲಕ ದುಡ್ಡು ಬಂದಿದೆ ಅವ್ರನ್ನ ಯಾಕೆ ಸೀಲ್ ಮಾಡಿಲ್ಲ? ಆಯ್ತಪ್ಪ, ನಾವು ಅವ್ರದ್ದು ಮಾಡಬೇಕಲ್ಲ, ಬಿಜೆಪಿ ಅವ್ರದ್ದು ಮಾಡಬೇಕಲ್ಲ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾಕನ, ಏನು ಬರೀ ಶ್ರೀಮಂತರೆಲ್ಲ ವಿರೋಧ ಪಕ್ಷದಲ್ಲೇ ಇದ್ದಾರ? ಅಕ್ರಮವಾಗಿ ಸಂಪತ್ತು ಗಳಿಸಿರೋರು ಬರೀ ಬಿಜೆಪಿ ಇದರಲ್ಲೇ ಇದ್ದರು, ವಿರೋಧ ಪಕ್ಷಗಳಲ್ಲೇ ಇದ್ದಾರೆ? ಏನು ಬಿಜೆಪಿ ಯಾರೂ ಇಲ್ಲವ? ಭ್ರಷ್ಟಾಚಾರದ ಪಿತಾಮಹರು ಅವರು. ಈಗ ನೋಡಿ, ಈ ಆಪರೇಷನ್ ಕಮಲ ಅಂತ ಶುರು ಮಾಡಿದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ? ಏನು ಆಪರೇಷನ್ ಕಮಲ ಸುಮ್ಮನೆ ಮಾಡಿದ್ರ? ರಾಜೀನಾಮೆ ಕೊಡಿಸಿ ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿ, ಎಲೆಕ್ಷನ್ ಖರ್ಚು ಮಾಡಿ, ಅವರಿಗೆ ರಾಜೀನಾಮೆ ಕೊಟ್ಟವರಿಗೆ ಕೋಟಿಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕ. ಅನೇಕ ನಿದರ್ಶನಗಳಿದ್ದಾವೆ, ನಾನು ಹೇಳಕ್ ಹೋಗಲ್ಲ. ಈಗ 50 ಕೋಟಿ ಆಫರ್ ಮಾಡ್ತಾರೆ ನೋಡಿ, ಮೇಲೆ ರಾಜೀನಾಮೆ ಕೊಡಿ, ಚುನಾವಣೆಗಳು ನಾವೇ ಮಾಡಿಕೊಡ್ತೀವಿ, ರಾಜೀನಾಮೆ ಕೊಡಿ, 50 ಕೋಟಿ ತಗೊಳ್ಳಿ, ರಾಜೀನಾಮೆ ಕೊಟ್ಬಿಡ್ರಿ, ಆಮೇಲೆ ಚುನಾವಣೆ ಖರ್ಚಿಲ್ಲ ನಾವೇ ಕೇಳ್ಬಿಟ್ಟಿವಿ. ಯಾವ ದುಡ್ಡು ಇದು? ಯಾವ ದುಡ್ಡು ಇದು? ಕಪ್ಪಣ ಅಲ್ವಾ, ಲಂಚದ ಹಣ ಅಲ್ವಾ? ಬಿಜೆಪಿಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ಸಂಸದೀಯ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದ್ದಾರೆ. ಜನರ ಅಭಿಪ್ರಾಯ ಅವ್ರಿಗೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಈ ಸಾರಿ. ಭಾವನಾತ್ಮಕವಾದ ವಿಚಾರಗಳನ್ನು ಎಷ್ಟು ದಿನ ಹೇಳ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗ್ತದೆ? 370 ಆರ್ಟಿಕಲ್ 370 ಇದು ಮಾಡಿದೀವಿ, ಆಯ್ತು, ಸಿ ಎ ಅದನ್ನು ಮಾಡೋದ್ರ ಮೂಲಕ ಪುಲ್ವಾಮಾ ಎಷ್ಟು ಸಲ ಹೇಳ್ತದೆ ರಾಮಮಂದಿರ ಕಟ್ಟೋದು? ಜನಗಳನ್ನ ಭಾವನಾತ್ಮಕವಾಗಿ ದಾರಿ ತಪ್ಪಿಸ್ತಕ್ಕಂತ ಕೆಲಸ ಬಹಳ ವರ್ಷ ಮಾಡಕ್ಕಾಗ. ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಮ್ಮನೆ ಇರ್ಲಿಕ್ಕೆ ಬಿಡಲ್ಲ, ತಕ್ಕ ಶಾಸ್ತಿಯನ್ನ ಮಾಡೇ ಮಾಡ್ತಾರೆ, ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ.